ಇನ್ನು ಹುಣಸೂರಿನ ಕಾರ್ಯಕ್ರಮದಲ್ಲಿ ಜಿ ಟಿ ದೇವೇಗೌಡರು ಮಾತಾಡಿದ್ದಾರೆ ನಾನು ಕುಮಾರಸ್ವಾಮಿ ಜೊತೆ ಮಾತೇ ಆಡಿರಲಿಲ್ಲ ಇಷ್ಟು ದಿನ ಆದರೆ ಹುಣಸೂರಿನ ಜನ ನಮ್ಮನ್ನು ಒಂದು ಮಾಡಿದ್ದಾರೆ ಅಂತ ಜೆ ಡಿ ಎಸ್ನಲ್ಲೇ ಉಳಿಯುವ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಜಿ ಟಿ ದೇವೇಗೌಡರು ಹಾಗೆ ನೋಡಕ್ಕೆ ಹೋದರೆ ಎರಡು ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಒಂದು ಚಾಮುಂಡೇಶ್ವರಿ ಮತ್ತೊಂದು ಹುಣಸೂರು ತಮ್ಮ ಪುತ್ರ ಹರೀಶ್ ಗೌಡರಿಗೆ ಹುಣಸೂರಿನಿಂದ ಟಿಕೆಟ್ ಕೊಡಿಸಿ ಇವರು ಚಾಮುಂಡೇಶ್ವರಿಯಲ್ಲಿ ಸ್ಪರ್ಧೆ ಮಾಡಬೇಕು ಎರಡೂ ಕಾಂಗ್ರೆಸ್ನಿಂದನೇ ಆಗಿದ್ದರೆ ಒಪ್ಕೋತಾ ಇದ್ರೋ ಏನೋ ನನಗೆ ಗೊತ್ತಿಲ್ಲ ಸಿದ್ಧರಾಮಯ್ಯನವರು ಕೂಡ ಪಬ್ಲಿಕ್ ಟಿವಿಗೆ ಕೊಟ್ಟಂತಹ ಒಂದು ಇಂಟರ್ವ್ಯೂನಲ್ಲಿ ಈ ಮಾತನ್ನ ಹೇಳಿದರು ಆರಂಭದಲ್ಲಿ ಬರೋ ಆಸೆ ತೋರಿಸಿದ್ರು ಬಟ್ ಆ ನಂತರ ಏನಾಯ್ತೋ ಗೊತ್ತಿಲ್ಲ ನಾವು ಇತ್ತೀಚೆಗೆ ಅವ್ರ ಜೊತೆ ಮಾತುಕತೆ ಆಡಿಲ್ಲ ಅಂತ ಹಾಗಾಗಿ ಜಿ ಟಿ ದೇವೇಗೌಡರು ಬಹುತೇಕ ಎಸ್ನಲ್ಲೇ ಉಳಿಯಬಹುದು ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಮಾಜದಲ್ಲಿ ಎಚ್ ಡಿ ದೇವೇಗೌಡರು ಮಣ್ಣಿನ ಮಗ ಇವತ್ತು ಅವರು ಶಾಸಕರಾಗಿ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಕೆಂಪು ಕೇವಟೆ ಮೇಲೆ ಧ್ವಜವನ್ನು ಆರಿಸಿ ಕನ್ನಡಿಗರಿಗೆ ಕೀರ್ತಿಯನ್ನು ತಂದು ಕೊಟ್ಟವರು ಯಾರು ಕೂಡ ನೀರಾವರಿ ಹಣ ಕೊಟ್ಟಿರಲಿಲ್ಲ ಕೇಂದ್ರದಿಂದ ನೀರಾವರಿ ಹಣ ಕೊಟ್ಟಿದ್ದಷ್ಟೇ ಅಲ್ಲ ಅಕ್ಕಿಯನ್ನ ಅನ್ನವನ್ನು ಇಡೀ ದೇಶಕ್ಕೆ ಕೊಟ್ಟಂತವ್ರು ಮೂರು ರೂಪಾಯಿಗೆ ದೇವೇಗೌಡರು ಇಡೀ ದೇಶಕ್ಕೆ ಭಾರತ ದೇಶಕ್ಕೆ ಕೊಟ್ಟಂತವ್ರು ಪಂಜಾಬಿನ ರೈತರು ಇವತ್ತಿಗೂ ಕೂಡ ದೇವೇಗೌಡರ ಹೆಸರಲ್ಲಿ ಭತ್ತದ ತಳಿ ಇಟ್ಟು ಪಂಜಾಬಿನ ರೈತರು ನಾಟಿ ಮಾಡ್ತಾರೆ ದೇವೇಗೌಡರು ಮಾಜಿ ಪ್ರಧಾನಿಗಳು ಕಾವೇರಿ ನೀರಾವರಿ ಹೋರಾಟವನ್ನ ಮೈಸೂರಿನಿಂದ ಹೋರಾಟ ಮಾಡಿದ್ರು ಈ ಭಾಗಕ್ಕೆ ಬೆಳಗ್ ನೀರಿರಲ್ಲ ಇರಲ್ಲ ಅಂತ ಹೇಳಿ ಹೋರಾಟ ಮಾಡಿದಂತ ಏಕೈಕ ನಾಯಕ ಸೀಮೆಣ್ಣೆ ಬೆಲೆ ಏರಿದಾಗ ಸೀಮೆಣ್ಣೆ ಡಬ್ಬವನ್ನ ಮಾಜಿ ಪ್ರಧಾನಿ ತಲೆ ಮೇಲೆ ಒತ್ತು ನಾನು ಶಾಸಕರ ಇವತ್ತಿನವರೆಗೂ ನಾನು ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿಲ್ಲ ಹುಣಸೂರ್ನ ಜನ ನಮ್ಮನ್ನ ಒಂದು ವೇದಿಕೆ ಕರೆತಂದು ಸೇರ್ಸಿದಿರಿ ಸ್ವಾಮೀಜಿ ಅವರು ಕುಮಾರಸ್ವಾಮಿ ಅವರು ನೀ ಗಟ್ಟಿಯಾಗಿರ್ಬೇಕ ಒಳ್ಳೇದಾಗಬೇಕು ನೀವು ಜೈಶಾಲಿ ಆಗ್ಬೇಕು ಅಂತೇಳಿ ನನಗೆ ಹೇಳಿ ಬಾಯಲ್ಲಿ ಬಾಯ್ ತುಂಬ ಹೇಳಿ ಹಾರ ಹಾಕಿ ಶಾಲಾಕಿ ನನಗೆ ಅಷ್ಟೇ ಅಲ್ಲ ನಿಮ್ಮ ಹರೀಶ್ ಗೌಡನಿಗೂ ಕೂಡ ಹಾರ ಹಾಕಿ ನೀನು ಮುಂದೆ ಬರಬೇಕು ಅಂತಕ್ಕಂಥದನ್ನು ಕೂಡ ಇವತ್ತು ಇಲ್ಲಿ ಹೇಳಿದ್ದಾರೆ ಇದೇ ಹುಣಸೂರಿನ ಸಭೆಯಲ್ಲಿ ಹೇಳಿದ್ರು ಕುಮಾರಸ್ವಾಮಿ ಅವರು ಕೂಗಿದಾಗ ವಿಶ್ವನಾಥ್ ಅವ್ರನ್ನ ನಾವಿಲ್ಲಿ ಶಾಸಕರಾಗಿ ಮಾಡಲಿಕ್ಕೆ ಸಭೆ ಸೇರಿದಾಗ ನೀವೆಲ್ಲ ಹರೀಶ್ ಗೌಡ ಹರೀಶ್ ಗೌಡ ಅಂತ ಕೂಗಿದ್ರಿ ಒಂದೇ ಒಂದು ದಿನ ಒಂದೇ ಒಂದು ದಿನ ಒಂದೇ ಒಂದು ದಿನ ಕುಮಾರಸ್ವಾಮಿ ಅವರಿಗೆ ಹರೀಶ್ ಎ ಟಿಕೆಟ್ ಕೊಡಿ ಅಂತ ಆವತ್ತು ಕೇಳಿಲ್ಲ 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 ಮಾಡಿ ಜನ ಕೇಳಿದ್ರು ಇವತ್ತಿನವರೆಗೂ ದೇವೇಗೌಡರ ಈ ಮಾತುಗಳನ್ನ ಕೇಳ್ತಾ ಇದ್ರೆ ಬಹುತೇಕ ಪಕ್ಷದಲ್ಲಿ ಉಳಿಯುವ ನಿರ್ಧಾರಕ್ಕೆ ಅವರು ಬಂದಿದ್ದಾರೆ ಅನ್ಸುತ್ತೆ ಅಧಿಕೃತವಾಗಿ ಅವರು ಆ ಮಾತನ್ನ ಆಡದೇ ಇದ್ರು ಕೂಡ ನಮ್ಮನ್ನ ಒಂದು ಮಾಡಿದ್ದಾರೆ ಹುಣಸೂರಿನ ಜನ ಅಂದ್ರೆ ಅರ್ಥ ಏನು ಮತ್ತೆ ನಾವು ಸರಿ ಹೋಗಿದ್ದೀವಿ ಮತ್ತೆ ನಾನು ಪಕ್ಷದಲ್ಲೇ ಉಳಿತೀನಿ ಎಲ್ಲವನ್ನು ಇನ್ ಡೈರೆಕ್ಟ್ ಹೇಳ್ತಾರೆ ಹರೀಶ್ ಗೌಡ್ರಿಗೂ ಹಾರ ಹಾಕಿದ್ರು ನನಗೂ ಹಾರ ಹಾಕಿದ್ರು ಅಂತ